ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ಎಂಟನೇ ತರಗತಿಯ NMMS ಪರೀಕ್ಷೆಗಾಗಿ ಎರಡನೇ ಪಾಠ ಭರತ ವರ್ಷ ಅಂತಕ್ಕಂಥ ಪಾಠದ ಮೂರನೇ ಭಾಗದ ಕಡೆಯ ವಿಡಿಯೋ ಇದೆ. ಸೊ ಇಲ್ಲಿಯವರೆಗೆ ನಾವು ಎರಡು ಪಾಠಗಳನ್ನು ನೋಡಾಯಿತು ನೋಡಿ. ಸೊ ನಮಗೆ ವ್ಯೂಸ್ಗಳು ಬೇಕು, ಯಾಕಂದರೆ ನಾವು ಇಷ್ಟೆಲ್ಲ ವರ್ಕ್ ಮಾಡ್ತೀವಿ, ಇಷ್ಟೆಲ್ಲ ಡೆಡಿಕೇಶನ್ ಮಾಡ್ತೀವಿ ಅಂತಂದರೆ ನಮಗೆ ವ್ಯೂಸ್ಗಳು ಬೇಕು. ಎಷ್ಟು ವ್ಯೂಸ್ಗಳು ಬರ್ತಾವಲ್ಲ ಅಷ್ಟು ನಾವು ಏನು ಮಾಡ್ತೀವಿ ಅಂತಂದರೆ ನೆಕ್ಸ್ಟ್ ಪಾರ್ಟ್ಗಳನ್ನು ಬೇಗ ಬೇಗನೆ ಅಪ್ಲೋಡನ್ನು ಮಾಡ್ತೀವಿ. ಇಲ್ಲಾದರೆ ಈ ಸೀರೀಸನ್ನು ನಾವು ಏನು ಮಾಡ್ತೀವಿ, ಬಿಟ್ಬಿಡ್ತೀವಿ. ನಮಗೆ ತುಂಬ ವರ್ಕ್ ಇದೆ, ಸೊ ತುಂಬ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೀಡಿಯೋಸ್ಗಳಿಗೆ ಸೊ ನಮಗೆ ಡಿಮ್ಯಾಂಡ್ ಇದೆ. ಅದು TET ಇರ್ಬೋದು, ಕಲಿಕಾ ಚೇತರಿಕೆ ಇರ್ಬೋದು, SSLC ಪಾಸಿಂಗ್ ಪ್ಯಾಕೇಜ್ ಇರ್ಬೋದು. ಸೊ ಬೇರೆ ಬೇರೆ ಫೀಲ್ಡಲ್ಲಿ ಕೂಡ ನಮಗೆ ಏನಿದೆಯಪ್ಪ ಅಂತಂದರೆ ವೀಡಿಯೋಗಳ ಒಂದು ಅವಶ್ಯಕತೆ ಇರೋದನ್ನು ನಮ್ಗೆ ಏನು ಮಾಡ್ತಾರೆ, ಮೆಸೇಜನ್ನು ಮಾಡ್ತಾರೆ. ಸೊ ನಾವು 8ಕ್ಕೆ ಯಾಕೆ ಹಾಕ್ತಾ ಇದ್ದೀವಿ ಅಂತಂದರೆ ತುಂಬ ಬೆನಿಫಿಟ್ ಆಗ್ತದೆ, ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ TET ಅವ್ರಿಗೂ CET ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡು, ಸೊ ವಿಶೇಷವಾಗಿ 8ದಲ್ಲಿ ಬಹಳಷ್ಟು ಕ್ಲಿಯರ್ ಆಗಿ ಒಂದು ಸಾರಿ ಈ ವಿಡಿಯೋಗಳನ್ನು ನೋಡಿದರೆ ಸಾಕು, ಪಾಠ ಓದೋ ಅವಶ್ಯಕತೆ ಇಲ್ಲ, ಯಾವುದೇ ಗೈಡ್ಗಳನ್ನು ಸಹಿತ ರೆಫರ್ ಮಾಡ್ತಕ್ಕಂಥದ್ದು ಬೇಕಾಗಿಲ್ಲ. ಸುಮಾರಾಗಿರ್ತಕ್ಕಂಥ ಎಲ್ಲ ಪಾಠದ ಕ್ವಶನ್ಸ್ಗಳನ್ನು ನೋಡಿದ ಮೇಲೆ ಸೊ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಎಸ್, ನಾ ಎಕ್ಸಾಮಿನೇಷನನ್ನು ಕ್ರ್ಯಾಕ್ ಮಾಡ್ತೀನಿ, ಖಂಡಿತವಾಗಿ ಈ ಎಕ್ಸಾಮಿನೇಷನ್ನಲ್ಲಿ ನಾನು ಅರ್ಹತೆಯನ್ನು ಗಳಿಸ್ತೀನಿ ಅಂತಕ್ಕಂಥದ್ದು ನಿಮಗೂ ಕೂಡ ಏನಾಗ್ತದಪ್ಪ ಅಂತಂದರೆ ಸ್ಪಿರಿಟ್ ಬರ್ತದೆ. ಆ ಪರ್ಪಸಾಗಿ ನಾವು ಏನು ಮಾಡ್ತಾ ಇದ್ದೀವಿ, ತುಂಬ ಡೀಟೇಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಇಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಸೊ ಹೋಪ್ ತಮಗೆ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೀನಿ. ಸೊ ತಾವುಗಳು ಏನು ಮಾಡಬೇಕು ಅಂತಂದರೆ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ವಿಡಿಯೋಗಳನ್ನು ಶೇರ್ ಮಾಡಬೇಕು, ಹಾಗಾದರೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್, ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೂ ಕೂಡ ನೀವುಗಳು ಬಂದು ಜಾಯ್ನ್ ಆಗಬೇಕು. ಮೂರನೇ ಭಾಗದಲ್ಲಿ 41ರಿಂದ ಪ್ರಶ್ನೆಗಳನ್ನು ನೋಡುವ. ಮಧ್ಯಶಿಲಾಯುಗಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಮಧ್ಯಶಿಲಾಯುಗಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಅದನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಅಂತ ಕರೀತಾರೆ. ಪ್ರಶ್ನೆ 42, ಮಧ್ಯಶಿಲಾಯುಗಕ್ಕೆ ಸೂಕ್ಷ್ಮ ಶಿಲಾ ಪರಿಕರಗಳ ಯುಗ ಅನ್ನಲು ಕಾರಣ ಏನು? ಎಸ್, ಹಾಗಾದರೆ ಮಧ್ಯಶಿಲಾಯುಗಕ್ಕೆ ಸೂಕ್ಷ್ಮ ಶಿಲಾ ಪರಿಕರಗಳೇ ಅನ್ನಲಿಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಇತ್ತು. ಉತ್ತರ ನೋಡೋದಾದರೆ, ಏಕೆಂದರೆ ಈ ಮಧ್ಯ ಶಿಲಾಯುಗದಲ್ಲಿ ಬಳಸ್ತಕ್ಕಂಥ ಪರಿಕರಗಳು ಅಂದರೆ ಸಾಮಗ್ರಿಗಳು, ಉಪಕರಣಗಳು, ಸಾಧನಗಳು ತುಂಬ ಚಿಕ್ಕ ಚಿಕ್ಕ ಆಕಾರವನ್ನು ಹೊಂದಿದ್ದವು. ಸೊ ತುಂಬ ಚಿಕ್ಕ ಚಿಕ್ಕ ಆಕಾರವನ್ನು ಹೊಂದಿರೋ ಕಾರಣಕ್ಕಾಗಿ ಎಸ್, ಮಧ್ಯ ಶಿಲಾಯುಗವನ್ನು ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ಎಸ್, ಸೂಕ್ಷ್ಮ ಶಿಲಾ ಪರಿಕರಗಳ ಯುಗ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 43, ಇಲ್ಲಿ 43ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಮಧ್ಯಶಿಲಾಯುಗದ ಆಯುಧಗಳು ಯಾವುದರಿಂದ ಮಾಡುತ್ತಿದ್ದರು ಅಂತ ಕೇಳಿದ್ದಾರೆ. ಇಲ್ಲಿ ಈ ಮಧ್ಯಯುಗದಲ್ಲಿ ಬಳಸ್ತಕ್ಕಂಥ ಶಿಲಾಯುಧಗಳಲ್ಲಿರ್ತಕ್ಕಂಥ ಆಯುಧಗಳೇನಿದಾವಲ್ಲ ಅವೆಲ್ಲವುಗಳು ಸೂಕ್ಷ್ಮವಾಗಿರ್ತಕ್ಕಂಥ ಶಿಲೆಗಳಿಂದ ಮಾಡಲ್ಪಡ್ತಿದ್ರು. ಈ ಮಧ್ಯಶಿಲಾಯುಗದಲ್ಲಿ ಮತ್ತು ನವಶಿಲಾಯುಗದಲ್ಲಿ ಬಳಸ್ತಕ್ಕಂಥ ಆಯುಧಗಳು ತುಂಬಾ ಭಿನ್ನವಾಗಿದ್ದಾವೆ. ಮಧ್ಯಶಿಲಾಯುಗದಲ್ಲಿ ಆಯುಧಗಳು ಸೂಕ್ಷ್ಮ ಶಿಲೆಯಿಂದ ಬಳಸ್ತಿದ್ರೆ ನವಶಿಲಾಯುಗ ಅಂತ ಒಂದು ಬರ್ತದೆ, ಅಲ್ಲಿ ಕಲ್ಲಿನಿಂದ ಮಾಡಿರ್ತು. ಸೊ ಅದನ್ನು ಕೂಡ ತಾವೇನು ಮಾಡಬೇಕಪ್ಪ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ರಶ್ನೆ 44, ನವಶಿಲಾಯುಗದ ಕಾಲಘಟ್ಟವು ಎಷ್ಟು ವರ್ಷಗಳ ನಂತರದ್ದು ಅಂತ ಕೇಳಿದ್ದಾರೆ. ಸೊ ಸುಮಾರು 10,000 ವರ್ಷಗಳ ನಂತರ ಏನು ಬರ್ತದಪ್ಪ ಅಂದರೆ ನವಶಿಲಾಯುಗ ಅಂತಕ್ಕಂಥ ಕಾಲಘಟ್ಟ ಬರ್ತದೆ. ಪ್ರಶ್ನೆ 45, ಯಾವ ಕಾಲದ ಆಯುಧಗಳು ಹೊಳಪಿನಿಂದ ಕೂಡಿದ್ದವು ಅಂತ ಕೇಳಿದ್ದಾರೆ. ಎಸ್, ಹೊಳಪು ಅಂದರೆ ಅವುಗಳು ಏನಾಗ್ತಿತ್ತಪ್ಪ ಅಂದರೆ ಹೊಳಿತಿದ್ದವು. ಸೊ ಯಾವ ಕಾಲದ್ದು ಅದು? ನವಶಿಲಾಯುಗದಲ್ಲಿ ಬಳಸ್ತಕ್ಕಂಥ ಒಂದು ಆಯುಧಗಳು ಹೊಳಪನ್ನು ಏನು ಮಾಡ್ತಿದ್ದವಪ್ಪ ಅಂದರೆ ಹೊಂದಿದ್ದವು, ಅವು ಕಲ್ಲಿನಿಂದನೇ ಮಾಡಿದ್ದರು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. 46, ನವಶಿಲಾಯುಗದ ಆಯುಧಗಳನ್ನು ಮಾನವ ಏತಕ್ಕಾಗಿ ಬಳಸ್ತಾ ಇದ್ದ? ಈ ನವಶಿಲಾಯುಗದಲ್ಲಿ ವಿಶೇಷವಾಗಿ ಕಲ್ಲಿನ ಆಯುಧಗಳನ್ನು, ಕಲ್ಲಿನ ಪರಿಕರಗಳನ್ನು ಕಾಣ್ತೀವಿ. ಬಟ್ ಈ ಕಲ್ಲಿನ ಪರಿಕರಗಳನ್ನು ಮಾನವ ಏತಕ್ಕಾಗಿ ಬಳಸ್ತಾ ಇದ್ದ ಅನ್ನೋದನ್ನು ಕೇಳಿದ್ದಾರೆ. ಒಂದೇದು ನೋಡೋದಾದರೆ ಗಿಡ ಮೂಲಿಕೆಗಳನ್ನು ಅರಿಲಿಕ್ಕೆ, ಓಕೆ. ಎರಡನೇದು ಆಹಾರ ಧಾನ್ಯಗಳನ್ನು ಎಸ್ ಬೀಸು ಕಲ್ಲಾಗಿ, ಈ ಆಹಾರ ಧಾನ್ಯಗಳನ್ನು ಪುಡಿ ಮಾಡೋ ಸಲುವಾಗಿ ಅವರು ಏನು ಮಾಡ್ತಿದ್ರಪ್ಪ ಅಂದರೆ ಬೀಸು ಕಲ್ಲನ್ನಿಗೆ ಮಾಡ್ತಿದ್ರು. ಸೊ ಬೀಸು ಕಲ್ಲಾಗಿ ಬಳಕೆ ಮಾಡೋ ಸಲುವಾಗಿ ಅವರು ಮುಖ್ಯವಾಗಿ ಈ ಆಯುಧಗಳನ್ನು ಬಳಸಿದರು. ಪ್ರಶ್ನೆ 47, ಯಾವ ಯುಗದಲ್ಲಿ ಮಡಿಕೆ ಕುಡಿಕೆಗಳು ದೊರೆತಿವೆ? ಎಸ್, ನೆನಪಿಟ್ಕೊಳ್ರಿ,
ಹಳೆ ಆಗಿರ್ಬೋದು, ಮಧ್ಯ ಆಗಿರ್ಬೋದು ಮತ್ತು ನವಶಿಲಾಯುಗದಲ್ಲಿ. ಸೊ ಮಡಿಕೆ ಕುಡಿಕೆಗಳು ನಮಗೆ ನವಶಿಲಾಯುಗದಲ್ಲಿ ಕಂಡು ಬಂದಿದ್ದಾವೆ. ಅಂದ್ರೆ ಈ ಲಭ್ಯ ಇರತಕ್ಕಂಥ ಕುರುಹುಗಳ ಆಧಾರದ ಮೇಲೆನೇ ಹೇಳ್ತಾರೆ. ಸೊ ಮಡಿಕೆ ಕುಡಿಕೆಗಳು ಕಂಡು ಬರೋದು ನವಶಿಲಾಯುಗದಲ್ಲಿ. ಪ್ರಶ್ನೆ 48, ನವಶಿಲಾಯುಗದಲ್ಲಿ ಧಾನ್ಯಗಳನ್ನು ಬಳಸಲು ಏನನ್ನು ಬಳಸ್ತಾ ಇದ್ರು? ಸೊ ಧಾನ್ಯಗಳನ್ನು ಯಾವ ಯಾವ ಧಾನ್ಯ ಈ ಧಾನ್ಯಗಳನ್ನು ಬಳಸಲಿಕ್ಕೆ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ಮಡಿಕೆಗಳನ್ನು ಬಳಸ್ತಾ ಇದ್ರು ಸಂಗ್ರಹಗಾರವಾಗಿ. ಸೊ ಅದನ್ನು ಏನು ಮಾಡ್ತಿದ್ರಪ್ಪ ಅಂದರೆ ಒಂಥರವಾಗಿ ಉಗ್ರಾಣವಾಗಿ ಅಥವಾ ಸಂಗ್ರಹಣವಾಗಿ ಏನು ಮಾಡ್ತಿದ್ರು ಅವರು? ಎಸ್, ಧಾನ್ಯಗಳನ್ನು ಬಳಸಲಿಕ್ಕೆ ಮಡಿಕೆಗಳನ್ನೇ ಬಳಸ್ತಾ ಇದ್ರು. 49, ನವಶಿಲಾಯುಗದ ಮಾನವ ಯಾವ ಯಾವ ದವಸ ಧಾನ್ಯಗಳನ್ನು ಬೇಯಿಸ್ತಾ ಇದ್ದ? ಇಲ್ಲಿ ಪ್ರಾಚೀನ ಅಂದರೆ ಹಳೇದಾಗಿರ್ಬೋದು, ಮಧ್ಯ ಆಗಿರ್ಬೋದು, ನವಶಿಲಾಯುಗ ಆಗಿರ್ಬೋದು. ಈ ನವಶಿಲಾಯುಗದಲ್ಲಿ ಬರ್ತಕ್ಕಂಥ ಮನುಷ್ಯ ಅಕ್ಕಿ ಮತ್ತು ಗೋಧಿ ಅಂತಕ್ಕಂಥ ದವಸ ಧಾನ್ಯಗಳನ್ನು ಏನು ಮಾಡ್ತಿದ್ದಪ್ಪ ಅಂದರೆ ಬೇಯಿಸ್ತಾ ಇದ್ದ. ಪ್ರಶ್ನೆ 50, ಯಾವ ಕಾಲದಲ್ಲಿ ಮನುಷ್ಯನು ಬಟ್ಟೆಯನ್ನು ನೇಯುವುದನ್ನು ಕಲಿತಿದ್ದನು? ಸೊ ತಮ್ಮುಂದೆ ಆಪ್ಷನ್ ಬರ್ತದೆ, ಹಳೇದೊಂದು ಬರ್ತದೆ, ಮಧ್ಯ ಒಂದು ಬರ್ತದೆ, ನವಶಿಲಾಯುಗ ಬರ್ತದೆ. ಈ ಮೂರು ಯುಗದಲ್ಲಿ ಮನುಷ್ಯ ಬಟ್ಟೆಯನ್ನು ನೇಯುವುದನ್ನು ಯಾವ ಯುಗದಲ್ಲಿ ಕಲಿತ್ಕೊಂಡಾನೆ? ಎಸ್, ನವಶಿಲಾಯುಗದಲ್ಲಿ ಕಲಿತ್ಕೊಂಡಿದ್ದಾನೆ. ಇದು ಪಠ್ಯಾಧಾರಿತ ಪ್ರಶ್ನೆ ಇತ್ತು, ಇಲ್ಲಿಂದಲೂ ಕೂಡ ಕ್ವಶನ್ಸ್ಗಳನ್ನು ಬರಬಹುದು ಅಂತ ನಾನು ಹಾಕಿದ್ದೆ. ಎಸ್, ಭಾರತವು ಒಂದು ಡ್ಯಾಸ್ ದ್ವೀಪವಾಗಿದೆ ಅಂತ ಕೇಳಿದ್ದಾರೆ. ಈ ಆನ್ಸರನ್ನು ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ, ಅದನ್ನು ಪರ್ಯಾಯ ದ್ವೀಪ ಅಂತ ಕರೀತಾರೆ. 52ನೇ ಪ್ರಶ್ನೆ, ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ಕಂಡು ಬರ್ತವೆ, ಅದು ಕರ್ನೂಲಿನ ಗುಹೆಗಳಲ್ಲಿ ಏನಾಗದಪ್ಪ ಅಂದರೆ ನಮಗೆ ಬೂದಿಯ ಕುರುಹುಗಳು ಲಭ್ಯ ಆಗಿದ್ದಾವೆ ಅನ್ನೋದನ್ನು ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ ಬರೀಬೋದು. ಎಸ್, ಇಷ್ಟು 8ನೇ ತರಗತಿಯ 2ನೆಯ ಪಾಠ ಭರತ ವರ್ಷ ಅಂತಕ್ಕಂಥ ಪಾಠದಲ್ಲಿ ಇವತ್ತು ಒಂದು 12 ಕ್ವಶನ್ಸ್ಗಳನ್ನು ನಾವೇನು ಮಾಡಿವಪ್ಪ ಅಂತಂದರೆ ನೋಡಿದ್ದೀವಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಟೋಟಲಾಗಿ 52 ಕ್ವಶನ್ಸ್ಗಳನ್ನು ಈ ಪಾಠದಿಂದ ನೋಡಿದ್ದೀವಿ. ಓಕೆ, ಇಷ್ಟು ಬಿಟ್ಟು ಬೇರೆ ಯಾವುದೇ ಕ್ವಶನ್ಸ್ಗಳು ಬರೋದಿಲ್ಲ, ತಾವು ಚಿಂತೆಗಳನ್ನು ಮಾಡಬೇಡಿ. ಯಾಕೆಂದರೆ ಸೊ ನಾವು ತುಂಬಾ ನಿಮಗೆ ಡೀಟೇಲಾಗಿ ಏನು ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ, ಎಲ್ಲ ಆದ ನಂತರ ಕ್ವಶನ್ ಪೇಪರ್ಗಳನ್ನು ಸಹಿತ ಸಾಲ್ವ್ ಮಾಡ್ತೀವಿ. ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಸೊ ತಮಗೆ ಗೊತ್ತಾಗುತ್ತೆ ಸೊ ಯಾವೆಲ್ಲ ಕ್ವಶನ್ಸ್ಗಳನ್ನು ನಾವು ಪಾಠದಲ್ಲಿ ನೋಡಿದ್ದೀವಿ, ಯಾವೆಲ್ಲ ಕ್ವಶನ್ಸ್ಗಳ ಆನ್ಸರ್ಸ್ಗಳನ್ನು ಯಾವ ಥರನಾಗಿ ಕ್ವಶನ್ಸ್ಗಳನ್ನು ಟ್ವಿಸ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಅರಿವು ಕೂಡ ತಮಗೆ ಆಗ್ತದೆ. ಸೊ ನಾವು ಹೇಳೋದು ಅಷ್ಟೇ, ವಿಡಿಯೋಗಳನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ನಿಮ್ಮದೇ ಆಗಿರ್ತಕ್ಕಂಥ ಶಾಲೆಗಳಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಗ್ರೂಪ್ಗಳಲ್ಲಿ, ಅದು ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದನ್ನು ಮರೆಯದಿರಿ. ಸೊ ವಿಡಿಯೋವನ್ನು ಲೈಕನ್ನು ಸಹಿತ ಕೂಡ ಮಾಡಬೇಕು. ಏನಾದರೂ ಕ್ವಶನ್ಸ್ಗಳ ಬಗ್ಗೆ ಅಥವಾ ಉತ್ತರಗಳ ಬಗ್ಗೆ ತಮಗೆ ಡೌಟ್ ಅನಿಸಿದರೆ ತಾವುಗಳು ಕಮೆಂಟ್ನಲ್ಲಿ ಅವುಗಳಿಗೆ ಏನು ಮಾಡ್ಬೋದು, ಪೋಸ್ಟನ್ನು ಸಹಿತ ಮಾಡ್ಬೋದು. ಸಿಗ್ತೀನಿ ಮತ್ತೆ 3ನೇ ಪಾಠದ ವಿಡಿಯೋದಲ್ಲಿ, ಅಲ್ಲಿಯವರೆಗೆ